ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಮುಷ್ಕರಕ್ಕೆ ಹೋಗುವ ನಿರ್ಧಾರ ತುಂಬ ಪ್ರೀಮ್ಯಾಚೋರ್ ನಿರ್ಧಾರ ಆಗಿತ್ತು, ಅವಸರದ ನಿರ್ಧಾರವನ್ನು ತೆಗೆದುಕೊಂಡ್ರಿ. ಈ ವಿಧೇಯಕ ಹೋಗ್ತಾ ಇರುವ ರೀತಿಯನ್ನು ನೋಡಿದ್ರೆ ಸದನದಲ್ಲಿ ಮಂಡಿಸಿದಾಗ ಬಿದ್ದು ಹೋಗುವ ಸಾಧ್ಯತೆಗಳು ತುಂಬ ಇತ್ತು. ಬೇರೆ ಪಕ್ಷದವರು, ವಿರೋಧ ಪಕ್ಷದವರು ಬಿಟ್ಟಾಕಿ ಕಾಂಗ್ರೆಸ್ ಶಾಸಕರೇ ಇದನ್ನು ಬೆಂಬಲಿಸ್ತಾ ಇಲ್ಲ. ಆದರೂ ಕೂಡ ಅವಸರದಿಂದ ಮುಷ್ಕರಕ್ಕೆ ಹೋಗುವ ಮೂಲಕ 27 ಸಾವಿಗಳಿಗೆ ಪರೋಕ್ಷವಾಗಿ ವೈದ್ಯ ಸಮುದಾಯ ಕಾರಣ ಆಯಿತು, ರಾಜ್ಯದ ಜನ ಉತ್ತರ ಕೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ವಿಕಾಸ್, ಸಾಮಾಜಿಕ ಕಾರ್ಯಕರ್ತರು ಹುಬ್ಬಳ್ಳಿ ಸ್ಟುಡಿಯೋದಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ವಿಕಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುದೇಶ್ ಕುಮಾರ್ ಅವರೇ, ನಮಸ್ಕಾರ. ನೀವೆಲ್ಲರಿಗೂ ಧೈರ್ಯ ಹೇಳುವಂಥ ವೈದ್ಯ ಸಮುದಾಯ ಈ ಒಂದು ವಿಧೇಯಕದ ಕ್ಲಾಸ್ಗಳನ್ನು ನೋಡಿ ಧೈರ್ಯ ಗೆಟ್ಟುಬಿಡ್ತು ಅಂತ? ಇಲ್ಲ ಇಲ್ಲ, ನೋಡಿ ಸರ್, ಸರ್ ಎಷ್ಟು ಆಪ್ಷನ್ಗಳಿತ್ತು ಸರ್? ಮೋಸ್ಟ್ ಆಫ್ ದ ಎಮ್ ಎಲ್ ಎಸ್ ವರ್ ಕನ್ವಿನ್ಸ್ ದಟ್ ಇಟ್ ಈಸ್ ನಾಟ್ ನೀಡೆಡ್. ಕಾಂಗ್ರೆಸ್ ಪಕ್ಷದವರು ಕನ್ವಿನ್ಸ್ ಆಗಿದ್ರು ಅಥವಾ ಕನ್ವಿನ್ಸ್ ಮಾಡಲಾಗಿತ್ತು, ದಟ್ ಈಸ್ ಸೆಕೆಂಡರಿ, ಡಿಬೇಟೇಬಲ್. ಅವ್ರ ಹಿಂದೆ ಯಾವ್ಯಾವ ಕಾರಣಗಳ ಕೆಲಸ ಮಾಡಿದ್ವು, ಬಟ್ ಅವರು ಇದನ್ನು ವಿರೋಧಿಸ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಮತ್ತೆ ಮತ್ತೆ ಹೇಳಿದ್ರು ಈ ವಿಧೇಯಕದ ಅವಶ್ಯಕತೆ ಇಲ್ಲ ಅಂತ. ಬರ್ತಾ ಬರ್ತಾ ಅದು ರಮೇಶ್ ಕುಮಾರ್ ಅವರು ಒಬ್ಬಂಟಿ ಹೋರಾಟ ಆಗ್ಬಿಡ್ತದು. ಕಾಂಗ್ರೆಸ್ ಇರಲಿಲ್ಲ, ವಿಧಾನ ಪರಿಷತ್, ವಿಧಾನಸಭೆ ಎರಡೂ ಕಡೆಗಳಲ್ಲೂ ಈ ವಿಧೇಯಕ ಬಿದ್ದು ಹೋಗ್ತಾ ಇತ್ತು. ಆದ್ರೂ ಕೂಡ ನೀವು ಪ್ರತಿಭಟನೆಗೆ ಹೋದ್ರಿ ಸರ್. ನೀವು ಹೇಳಿದ್ದು ಪ್ರಿಮೆಚೂರ್ ಇದಂತ. ಎಸ್, ಇಟ್ ಈಸ್ ಪ್ರಿಮೆಚೂರ್. ವಿಕ್ರಮಜಿತ್ ಸೇನ್ ಅಂತ ಅವರೊಂದು ಕಮಿಟಿ ಮಾಡಿ ಒಂದು ರಿಪೋರ್ಟ್ ಕೊಟ್ರು, ಆ ರಿಪೋರ್ಟ್ ಅನ್ನು ಕಂಪ್ಲೀಟ್ ರಿಜೆಕ್ಟ್ ಮಾಡಿಬಿಟ್ರು. ರಿಜೆಕ್ಟ್ ಮಾಡಿಬಿಟ್ಟು ಇವತ್ತು ಹೊಸ್ತು ಏನೇನೋ ಆ್ಯಡ್ ಮಾಡಿಬಿಟ್ಟು ವೈದ್ಯರನ್ನ ಜೈಲಿಗೆ ಹಾಕಿ ಅವರೇ ಶಿಕ್ಷೆ ಕೊಡಿ, ಅವರನ್ನು ಫೈನ್ ಹಾಕಿ ತಪ್ಪಿಸ್ತಾ ಇದ್ದೀರಿ. ಇಲ್ಲ 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 ಇಲ್ಲ, ಅವರು ಕಂಪ್ಲೀಟ್ ಅವರು ರಿಪೋರ್ಟ್ ಅನ್ನು ರಿಜೆಕ್ಟ್ ಮಾಡಿ ವಿಧೇಯಕದಲ್ಲಿ ಜೂನ್ ಅಕ್ಟೋಬರ್ ನಾವು ಸ್ಟ್ರೈಕ್ ಮಾಡಿದ್ದೇವೆ, ಯಾವುದಕ್ಕೂ ಅವರು ಒಪ್ಪಿಲ್ಲ. ಇಷ್ಟು ಇಷ್ಟು ಅವರು ಇಷ್ಟು ಪ್ರಯುಕ್ತವಾಗಿ ಅಸೆಂಬ್ಲಿ ಅಗತ್ಯ ಅಷ್ಟೆಲ್ಲ ಆದ ನಂತರ ಕೂಡ ಈ ವಿಧೇಯಕ ಕಾನೂನು ಆಗ್ಬೇಕಂದ್ರೆ ಅದು ಹಲವು ಮೆಟ್ಟಿಲುಗಳನ್ನ ಮೊದಲನೇ ಮೆಟ್ಟಿಲಲ್ಲೇ ಬಿದ್ದು ಹೋಗುವ ಸಾಧ್ಯತೆ ಗೌರ್ಮೆಂಟ್ಗೆ. ಯಾಕೆ ಯಾಕೆ ಶಾಸಕರ ಕೆಲಸ ಶಾಸನಗಳನ್ನ ರೂಪಿಸೋದು? ವೈದ್ಯರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಶಿಕ್ಷೆ ಆಗ್ಲಿ, ಆಮೇಲೆ ನೋಡಿ ಅಂತ ಹೇಳ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಅವರು, ನಿಮ್ಮ ವಿಜಯಲಕ್ಷ್ಮಿ ಅವರು, ನೀವ್ ಹೇಳೋದ್ರ ಅರ್ಥ ಏನು? ನಾಳೆ ಕಾನೂನು ಆಗ್ಬಿಡುತ್ತೆ, ನಾಡಿದ್ ನಾವು ಜೈಲಿಗೆ ಹೋಗ್ಬಿಡ್ತೀವಿ ಅಂತಾನ? ಕಾನೂನು ಆಗ್ಬಿಡುತ್ತೆ ಒಂದೇ ಪ್ರಶ್ನೆ ಸ್ವಾಮಿ, ಒಂದೇ ಪ್ರಶ್ನೆ ನಾವು ಕೇಳೋದು. ನೀವು ಪ್ರಿಮೆಚೂರ್ ಅಂತ ನೀವು ಹೇಳ್ತಾ ಇದೀರಲ್ಲ, ಯಾವ ತರವಾಗಿ ಇದು ಪ್ರಿಮೆಚೂರ್? ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಬಹಳ ಬಲವಾದ ವಾದ, ವೈದ್ಯರ ಮುಷ್ಕರದ ನಿರ್ಧಾರ ಅವಸರದ ನಿರ್ಧಾರ. ನಾನು ಯಾಕೆ ಅಂತ ಹೇಳ್ತೀನಿ, ಈ ವಿಧೇಯಕ ಸದನದಲ್ಲಿ ಮಂಡಿಸಲ್ಪಟ್ಟಾಗ ಬಿದ್ದು ಹೋಗುವ ಸಾಧ್ಯತೆಗಳಿತ್ತು, ಆಗ ಕಾನೂನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ನೀವು ಮುಷ್ಕರಕ್ಕೆ ಹೋಗೋಣ ಅಂತ ಅಂದ್ರೆ ನೀವು ಒಂದು ವೇಳೆ ಸದನದಲ್ಲಿ ಮಂಡಿಸೋದು ಬೇಡ ಮೇಡಮ್, ಅದನ್ನ ಸದನದಲ್ಲಿ ಮಂಡಿಸೋದು ಬೇಡವಾ ಪರಿಸ್ಥಿತಿ? ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಈ ವಿಧೇಯಕ ಕಾನೂನಾಗಿ ಯಥಾಪ್ರಕಾರ ಜಾರಿಗೆ ಬರೋದು ಯಾವಾಗ ಸಾಧ್ಯ ಅಂದ್ರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಓಕೆ ಅಂದಾಗ. ಸುಪ್ರೀಂ ಕೋರ್ಟ್ ವಿಜಯಲಕ್ಷ್ಮಿ ಅವರ 27,000 ಯಾರು ಹೊಣೆ ಹೆಂಗಿದ್ರೆ? ಒಂದೇ ನಿಮಿಷ, 27,000 ಯಾರು ಹೊಣೆ? ಅವಸರದ ಮುಷ್ಕರದಿಂದಾಗಿ 27,000 ತುರ್ತು ಸೇವೆನ ಯಾವತ್ತು ನಾವು ನಿಲ್ಸಿಲ್ಲ, ಬರೀ ಓಪಿಡಿ ಮಾತ್ರ ನಿಲ್ಸಿರೋದು. ತುರ್ತು ಸೇವೆ ಯಾರಾದ್ರೂ ಒಂದು ಎಮರ್ಜೆನ್ಸಿ ಆಗಿರ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ, ಡಯಾಲಿಸಿಸ್ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಒಂದು ಗರ್ಭಿಣಿ ಇನ್ಸು ಡೆಲಿವರಿ ಆಗಿರ್ಬೋದು, ಇವಾಗ್ಲೂ ಸಹ ನಾವು ಯಾವ್ದನ್ನು ನಿಲ್ಸಿಲ್ಲ ಸರ್, ಎಲ್ಲಾನು ಮಾಡ್ತಾ ಇದೀವಿ. ವಿಧೇಯಕ ಬಿದ್ದೋಗತ್ತಂತ ಗೊತ್ತಿದ್ಮೇಲೆ ಯಾಕೆ ರಮೇಶ್ ಕುಮಾರ್ ಅಷ್ಟು ಅರ್ಜೆಂಟ್? ಯಾರಿಗೆ ಮುಖ ಯಾಕೆ ಅರ್ಜೆಂಟ್ ಅವ್ರಿಗೆ ಬಿದ್ದೋಗತ್ತಂತ ಗೊತ್ತಿದ್ಮೇಲೆ ಯಾಕೆ ಮಾಡ್ಬೇಕಿತ್ತು? ಸಿದ್ದರಾಮಯ್ಯ ಅವರು ತುಂಬಾ ಸ್ಪಷ್ಟವಾಗಿ ಸೋಮವಾರ ಹೇಳಿದ್ದಾರೆ, ನಿಮ್ ಜೊತೆ ಮಾತುಕತೆ ಮಾಡದ್ಮೇಲೆ ಮಂಡನೆ ಆಗೋದು ಅಂತ. ಇವತ್ತು ಬೆಳಿಗ್ಗೆ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ ಜೊತೆ ಮಾತುಕತೆ ಮಾಡದ್ಮೇಲೆ
ಮಂಡನೆ ಆಗೋದು ಅಂತ. ಹಂಗಿರ್ಬೇಕಾದ್ರೆ ಏನಕ್ಕೆ ಮುಷ್ಕರ ಮಾಡ್ಬೇಕಿತ್ತು ಅಂತ ಅಜಿತ್ ಅವ್ರು ಕೇಳ್ತಾ ಇದಾರೆ. ಅದಕ್ಕೆ ನೀವು ಪ್ರಶ್ನೆಗೆ ಉತ್ತರ ಎರಡನೇದು ರಮೇಶ್ ಕುಮಾರ್ ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು. ಆರೋಗ್ಯ ಸಚಿವರು ಆರೋಗ್ಯ ಕ್ಷೇತ್ರನ ನಿಯಂತ್ರಣ ಮಾಡದೆ ಬೇರೆ ಏನೋ ನಿಯಂತ್ರಣ ಮಾಡಕ್ಕಾಗತ್ತಾ ನೋಡಿ? ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಓಲಾ ಊಬರ್ ಆಟೋ ಸಿನಿಮಾ ಟಿಕೆಟ್ ಇವಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ತಾ ಇದಾರೆ. ಅವ್ರಿಗೂ ಯಾರು ಸಬ್ಸಿಡಿ ಕೊಟ್ಟಿಲ್ಲ, ಸರ್ಕಾರಿ ಜಾಗ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ನೋಡಿ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಏನಕ್ಕಿರೋದು, ಮೋದಿ ಸರ್ಕಾರ ಸ್ಟೆಂಟ್ ಪ್ರೈಸ್ ನ ಏನಕ್ಕೆ ಫಿಕ್ಸ್ ಮಾಡಿದ್ರು ಅಂದ್ರೆ ಸರ್ಕಾರ ನಿಮಿಷ ಹೇಳ್ಬಿಡ್ತೀನಿ, ಅದಕ್ಕೆ ಆನ್ಸರ್ ನಾನು ಹೇಳ್ತೀನಿ. ವಿಜಯಲಕ್ಷ್ಮಿ ಅವರೇ, ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಎಲ್ಲಾ ಸರ್ಕಾರಗಳು ವಿಫಲ ಆಗಿದೆ, ಅಕ್ಸೆಪ್ಟ್ ಇಟ್. ಅಲ್ಲ ಓಲಾ ಊಬರ್ ರೇಟ್ ಅಲ್ಲ, ಗವರ್ಮೆಂಟ್ ಕಮ್ಮಿ ಮಾಡಿದಲ್ಲ, ಕಾಂಪಿಟೇಷನ್ ಇಂದ ಕಮ್ಮಿ ಆದ್ದು, ಕಾಂಪಿಟೇಷನ್ ಇಂದ ಕಮ್ಮಿ ಆದ್ದು, ಗವರ್ಮೆಂಟ್ ಕಮ್ಮಿ ಮಾಡಿದಲ್ಲ ಓಲಾ ಊಬರ್ ರೇಟ್. ಬರ್ತೀನಿ ಬರ್ತೀನಿ ವಿಕಾಸ್ ಅವರೇ, 27 ಸಾವುಗಳಿಗೂ ವೈದ್ಯರ ಮುಷ್ಕರಕ್ಕೂ ಸಂಬಂಧ ಇಲ್ಲ ಅಂತ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ. ಎಮರ್ಜೆನ್ಸಿ ಸರ್ವಿಸ್ ನಾವು ಕೊಡ್ತಾನೆ ಇದ್ದೀವಿ, ಈ ಸಾವುಗಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಒಪ್ಪಿಕೊಳ್ಳಬಹುದಾದ ವಾದವೇ ಇದು? ಇದು ಇಡೀ ಇವತ್ತು ವೈದ್ಯ ಕುಲದ ಆತ್ಮಸಾಕ್ಷಿಯ ಪ್ರಶ್ನೆ. ಇದನ್ನು ನಾನು ಹೇಳೋದಾಗಲಿ ಅಥವಾ ಇನ್ನೊಂದು ಸಮಾಜ ಹೇಳೋದಾಗಲಿ ಆಗಬಾರ್ದು, ಅವರೇ ಆತ್ಮಸಾಕ್ಷಿಗೆ ಅವ್ರನ್ನ ಒಳಗ್ಪಡಿಸ್ಕೋಬೇಕು. ಇದು ನಾವು ಮಾಡ್ತಾ ಹೋರಾಟದ ಹಾದಿ ಸರಿನಾ ಅಂತ. ಇದಕ್ಕಿಂತ ಮೊದಲು ನಾನು ಹೇಳೋದು, ಈ ರಾಜ್ಯ ಸರ್ಕಾರ ಈ ಒಂದು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ, ಇದು ಪ್ರಮುಖ ಕಾರಣ. ಯಾಕೆ ಅಂದರೆ ಇವರು ಏನು ತಿಳ್ಕೊಂಡಿದ್ದಾರೆ, ಈ ಭಾಗದೊಳಗೆ ಕಳಸಾ ಬಂಡೂರಿ ಹೋರಾಟ ಏನು 2 ವರ್ಷಗಟ್ಟಲೆ ಆಯಿತು, ಅದೇ ರೀತಿ ಈ ವೈದ್ಯರ ಹೋರಾಟನೂ 2 ವರ್ಷಗಟ್ಟಲೆ ಆಗಲಿ ಅನ್ನುವಂಥ ಮನಸ್ಥಿತಿಯೊಳಗೆ ಇದೇನೋ ಏನು ಅಂತ ತಿಳಿತಾ ಇಲ್ಲ. ಇದೇ ರಮೇಶ್ ಕುಮಾರ್ ಅವರು ಮಂತ್ರಿ ಆಗೋಕಿನ ಮೊದಲು ಎಷ್ಟು ಆರ್ಭಟ ಮಾಡ್ತಾ ಇದ್ರು, ಎಷ್ಟು ಸರ್ಕಾರವನ್ನು ಬಡದಪಡಿಸುವಂಥ ಮಾತು ಮಾತಾಡ್ತಿದ್ರು, ಎಷ್ಟು ಭರವಸೆ ಹುಟ್ಟಿಸುವಂಥ ಮಾತಾಡ್ತಿದ್ರು. ಇವತ್ತು ಒಂದು ಈ ವೈದ್ಯರ ಮುಷ್ಕರವನ್ನು ಮೊದಲೇ ದಿನಾನೇ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿ ಏನಾಗುತ್ತೆ ಏನಿಲ್ಲ ಇದ್ರ ಬಗ್ಗೆ ಸರ್ಕಾರ ಒಂದಿಷ್ಟು ಗಂಭೀರವಾಗಿ ಯೋಚನೆ ಮಾಡಿದರೆ ಈ 27 ಸಾವುಗಳು ಆಗ್ತಿರಲಿಲ್ಲ. ಅದಕ್ಕೆ ಮೊದಲೇದಾಗಿ ಸರ್ಕಾರನೇ ಇದ್ರ ಹೊಣೆ ಹೊರಬೇಕು 27 ಸಾವಿಂದು. ಅಷ್ಟೇ ಪ್ರಮುಖವಾಗಿ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ವೈದ್ಯ ಸಮುದಾಯ ಏನಿವತ್ತು ಹೋರಾಟ ಮಾಡ್ತಾ ಇದೆ, ದಯವಿಟ್ಟು ತತ್ಕ್ಷಣದಿಂದನೇ ಈ ಹೋರಾಟಕ್ಕೆ ಎದ್ದು ಬರ್ರಿ, ಈ ಬೆಳಗಾವಿಗೆ ಹೋರಾಟ ಮಾಡಬೇಡ್ರಿ, ನಾಳೆಯಿಂದ ನೀವೇ ಸ್ವತಃ ಹೋಗಿ ಮೊದಲು ಇವತ್ತು ದವಾಖಾನೆ ಏನು ಹಾಸ್ಪಿಟ್ಲ್ಗಳಿದಾವೆ ಅದನ್ನು ಓಪನ್ ಮಾಡಿ ಬೆಳಗ್ಗೆಯಿಂದನೇ ಕೂತ್ಕೊಳ್ಳಿ. ದಯವಿಟ್ಟು ನಿಮಗೆ ಹೇಳ್ತೀನಿ, ಈ ಸಾವುಗಳು ನೀವು ಯಾವಾಗಲೂ ಬದುಕಿಸುವಂಥ ಒಂದು ವೃತ್ತಿಯಲ್ಲಿದ್ದೀರಿ, ಆ ಸಾವಿಗೆ ನೀವು ಹೊಣೆ ಆಗಬಾರ್ದು. ಅದಕ್ಕೆ ಇದು ಕಳಕಳಿಯ ವಿನಂತಿ ಕೂಡ, ಮತ್ತು ಅಷ್ಟೇ ಕೂಡ, ನಿಮ್ಮ ನಾಳೆ ಸಮಾಜ ಇದನ್ನು ಒಪ್ಪುವುದಿಲ್ಲ. ಸಮಾಜ ನಿಮಗೆ ನಾಳೆ ನಿಮಗೆ ನಿಮ್ಮ ಆತ್ಮಸಾಕ್ಷಿ ನೀವೇ ಕೊರಗುತ್ತೀರಿ ಈ ಸಾವುಗಳನ್ನ ನೆನೆಸಿಕೊಂಡು. ದಯವಿಟ್ಟು ಮಾಡಬೇಡ್ರಿ, ಸಾಯಿತಾರೆ ತಂದೆ ತಾಯಿ. ಆತ್ಮಸಾಕ್ಷಿ ಅನ್ನುವಂಥ ಶಬ್ದ ಏನು ಬಳಸಿದಿರಿ, ಅದು ತುಂಬ ಪ್ರಮುಖವಾದಂತಹ ಶಬ್ದ. ಎಲ್ಲರೂ ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಯಾವ ಕಾನೂನಿನ ಅವಶ್ಯಕತೆ ಇರಲ್ಲ, ವಿಧೇಯಕದ ಅವಶ್ಯಕತೆ ಇರಲ್ಲ, ನಿಯಂತ್ರಣದ ಅವಶ್ಯಕತೆಯೂ ಇರಲ್ಲ, ಕಡಿವಾಣದ ಅವಶ್ಯಕತೆ ಕೂಡ ಇರಲ್ಲ. ಎಲ್ಲ ವೈದ್ಯರು ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ವೈದ್ಯ ವೃತ್ತಿಯನ್ನು ಆರಂಭಿಸ್ತಾರೆ. ಅದರಲ್ಲಿ ಒಂದು ಪಾಯಿಂಟ್ ಭಾಳ ಇಂಟ್ರೆಸ್ಟಿಂಗ್ ಅನ್ಸದಂಥದ್ದು, ನನ್ನ ವೃತ್ತಿಯನ್ನು ಯಾವುದೇ ಸಂದರ್ಭದಲ್ಲಿಯೂ ಮಾನವ ಹಕ್ಕುಗಳ ಉಲ್ಲಂಘನೆಗಾಗಲಿ ನಾಗರಿಕ ಸ್ವಾತಂತ್ರ್ಯಗಳ ಹರಣಕ್ಕಾಗಲಿ ಬಳಸಿಕೊಳ್ಳುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ವೈದ್ಯರು ಸ್ವೀಕರಿಸಿರ್ತಾರೆ. ಈ ಮುಷ್ಕರ ಈ ಪ್ರತಿಜ್ಞೆಯನ್ನು ಉಲ್ಲಂಘಿಸ್ತು ಮೇಡಮ್, ಈ ಮುಷ್ಕರ ಈ ಪ್ರತಿಜ್ಞೆಯನ್ನು ಉಲ್ಲಂಘಿಸ್ತು. ನೀವು ತೆಗೆದುಕೊಂಡಂಥ ಓತ್ ಏನಿತ್ತು, ನೀವು ತೆಗೆದುಕೊಂಡಂಥ ಪ್ರತಿಜ್ಞೆ ಏನಿತ್ತು, ಆ ಪ್ರತಿಜ್ಞೆಯನ್ನು ನೀವೇ ಮುರಿದಿದ್ದೀರಿ. ಅಜಿತ್, ಈಗ ತಾವೇ ಹೇಳಿದ್ರಿ ಇದು ಯಾವುದೇ ಅವ್ರಿಗೆ ಬೇಕಾದಂತ ಸಂಖ್ಯೆ ಇಲ್ಲ, ವಿಧೇಯಕ ಮಂಡನೆ ಮಾಡಿದ್ರೆ ಸಂಖ್ಯೆ ಇಲ್ಲ. ಹಾಗಾದ್ರೆ ಕಾಲಹರಣ ಮಾಡ್ಲಿಕ್ಕೆ ಇತ್ತರ್ತಾ ಇದ್ದೀರಾ ನೀವು? ಈಗ ನಿಮಗ್ ಗೊತ್ತು, ಸದನದಲ್ಲಿ ನಾವು ಚರ್ಚೆ ಮಾಡಿದ್ರೆ ಅದಕ್ಕೆ ಬೇಕಾದಂತ ನಿಮ್ಗೆ ಎಲ್ಲ ಹಂತದಲ್ಲೂ ಸ್ವಂತ ಪಕ್ಷದಲ್ಲೇ ಅದಕ್ಕೆ ಬೆಂಬಲ ಇಲ್ಲ ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಕೂಡ ಮಾತುಕತೆ ಆಡ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ಹಠಮಾರಿತನ ಯಾಕೆ? ರಮೇಶ್ ಕುಮಾರ್ ಅವರು ಹಾಗಾದ್ರೆ ಸಚಿವ ಸಂಪುಟಕ್ಕಿಂತ ಮೀರಿದವರ, ಕಾಂಗ್ರೆಸ್ ಪಾರ್ಟಿಗಿಂತ ಮೀರಿದವರ, ಅದಕ್ಕೆ ಉತ್ತರ ಕೊಡಬೇಕು. ಎರಡನೇದು, ವೈದ್ಯಕೀಯ ಸಮುದಾಯದ ಜೊತೆ ಅವರು ಹೇಗೆ ನಡ್ಕೊಂಡಿದ್ದಾರೆ, ಆ ವೃಂದದ ಬಗ್ಗೆ ಬಳಸಿದಂತ ಪದಗಳನ್ನು ಅವ್ರು ಹೇಳ್ತಾ ಇದ್ರು, ಇಷ್ಟೊತ್ತು ಹೇಳ್ತಾ ಇದ್ರು, ಕೊಲೆಗಡಕರು ಅನ್ನೋ ಪದ ಇರ್ಬೋದು. ಒಂದ್ ಮಿನಿಟ್ ಮೇಡಮ್, ಇವತ್ತು ಇಷ್ಟು ಜನರಿಗೆ ಕೆಲಸ ಕೊಡೋ ತಾಕತ್ತು ಅಥವಾ ಅವಕಾಶ ಸರ್ಕಾರಕ್ಕೆ ಸಾಧ್ಯ ಇದೆಯಾ? ವೈದ್ಯ ಖಾಸಗಿತನಕ್ಕೆ ಯಾವಾಗ ಹೋಯ್ತದು? ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತಿಗೂ ನಮ್ಗೆ ಒಳ್ಳೆ ಸೇವೆ ಸಿಗ್ತಾ ಇಲ್ಲ. ಎರಡನೇದು, ಅಹಿಂದ ಅಂದ್ರೆ ಅವರನ್ನ ಪಥ್ಯ ಒಂದು ರೀತಿ ಅಹಿಂದ ಅನ್ನೋ ಪಾಲಿಟಿಕ್ಸ್ ಮಾಡಿ ಮಾಡಿ ಅಭ್ಯಾಸ ಆಗಿರ್ತಕ್ಕಂಥ ಈ ಸರ್ಕಾರ ವೈದ್ಯಕೀಯ ವೃಂದವನ್ನು ಕೂಡ ಆ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಇದೆಯಲ್ಲ. ಆತ್ಮಸಾಕ್ಷಿ ಪ್ರಶ್ನೆ ಹೇಳ್ತಾರಲ್ಲ, ಇವತ್ತು ಒಂದೊಂದು ಹಾಸ್ಪಿಟಲ್ಸನ್ನು ಓಪನ್ ಮಾಡಿ ಕಾಂಪಿಟೇಷನ್
ಡಾಕ್ಟರ್ ಸುಧೀರ ಸುದೇಶ್ ಸುದೇಶ್ ಕಾಂಪಿಟೇಷನ್ ಎಷ್ಟಿದೆ ಅಂದ್ರೆ ಅಜಿತ್ ಇವತ್ತು ಅವರೇ ಕಮ್ಮಿ ಮಾಡ್ಬೇಕಾದ್ರೆ ಸರ್ವೈವಲ್ ಆಗೋದೇ ಇಲ್ಲ. ಇವತ್ತು ಹೋಟೆಲ್ಗಳಲ್ಲಿ ನೀವು ಹೆಂಗೆ 3 ಸ್ಟಾರು 5 ಸ್ಟಾರು 7 ಸ್ಟಾರು ಆಮೇಲೆ ಇವತ್ತು 10 ರೂಪಾಯಿ ನಾಗಶೆಟ್ಟಳ್ಳಿಗೆ ಬನ್ನಿ 10 ರೂಪಾಯಿ ತಗೊಂಡು ನೋಡುವಂತ ಫ್ರೀಯಾಗಿ ಸರ್ವಿಸ್ ಮಾಡುವಂತ ಅನೇಕ ಮಂದಿ ಡಾಕ್ಟರ್ಸ್ ಗ್ರಾಮ ಗ್ರಾಮಗಳಲ್ಲಿ ಇದ್ದಾರೆ. ಅವ್ರು ದೇವರ ಶಕ್ತಿ ಕೊಟ್ಟಿದ್ದಾರೆ. ನೀವು ರೋಗಿಗಳ ಪರವಾಗಿದ್ದೀರಾ, ಖಾಸಗಿ ಆಸ್ಪತ್ರೆ ಲಾಬಿ ಪರವಾಗಿದ್ದೀರಾ? ವಿನಯ್ ಶ್ರೀನಿವಾಸ್ ಅವರು ಖಾಸಗಿ ಆಸ್ಪತ್ರೆಗಳ ಲಾಬಿ ಅನ್ನುವ ಶಬ್ದವನ್ನ ಬಳಸಿದ್ರು. ವೈದ್ಯರಿಗೂ ಅದರಿಂದ ಸಿಟ್ಟು ಬಂತು, ತೇಜಸ್ವಿನಿ ಅವ್ರಿಗೂ ಸಿಟ್ಟು ಬಂತು, ನಾರಾಯಣ ಸ್ವಾಮಿ ಅವ್ರಿಗೂ ಸಿಟ್ಟು ಬಂದಂಗೆ ಅನ್ನಿಸ್ತಾ ಇದೆ. ಇಸ್ ಇಟ್ ಅ ರಾಂಗ್ ವರ್ಡ್? ಇಸ್ ಇಟ್ ಅ ರಾಂಗ್ ವರ್ಡ್? ಇದೊಂದು ತಪ್ಪು ಶಬ್ದವೇ? ನಾನು ಈ ಚರ್ಚೆಯನ್ನ ಮಾಡ್ತೀನಿ, ಆಸ್ಪತ್ರೆಗಳನ್ನ ವೈದ್ಯರು ನಡೆಸ್ತಾ ಇರುವ ತನಕ, ಎಲ್ಲಿಯವರೆಗೂ ಆಸ್ಪತ್ರೆಗಳನ್ನ ವೈದ್ಯರು ನಡೆಸ್ತಾ ಇದ್ರು ಅಲ್ಲಿಯವರೆಗೂ ಪರಿಸ್ಥಿತಿ ಸರಿಯಾಗಿತ್ತು. ಆಸ್ಪತ್ರೆಗಳನ್ನ MBA ಗ್ರಾಜ್ಯುಯೇಟ್ಗಳು ನಡೆಸೋದಕ್ಕೆ ಶುರು ಮಾಡಿದ ಮೇಲೆ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವ ವಾದ ಇದೆ. ಇದೊಂದು ವಾದ ಇದೆ. ಈ ವಾದದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ? ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮಾಡ್ತೀನಿ.